ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೇಣುಕಾ ಫ್ಯಾಷನ್ಸ್ ಫ್ರೆಂಡ್ಸ್ ಇವತ್ತು ಸಿಲ್ಕ್ ಸಾರಿ ಬ್ಲೌಸ್ನ ಹೇಗೆ ತುಂಬ ಈಸಿಯಾಗಿ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಅಂತ ನೋಡೋಣ ಈ ಸಿಲ್ಕ್ ಬ್ಲೌಸ್ನಲ್ಲಿ ಒಂದು ಸೈಡ್ ಸ್ಮಾಲ್ ಬಾರ್ಡರ್ ಹಾಗೆ ಇನ್ನೊಂದು ಸೈಡ್ನಲ್ಲಿ ಬಿಗ್ ಸೈಜ್ ಬಾರ್ಡರನ್ನು ಕೊಟ್ಟಿದ್ದಾರೆ ಈ ರೀತಿ ಕೊಟ್ಟಾಗ ಬಿಗ್ ಬಾರ್ಡರನ್ನು ಸ್ಲೀವ್ಸ್ಗೆ ಅಂದರೆ ತೋಳಿಗೆ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಸ್ಮಾಲ್ ಬಾರ್ಡರನ್ನು ಬ್ಯಾಕ್ ಹಿಂಭಾಗಕ್ಕೆ ಕಟ್ ಮಾಡ್ಕೋಬೋದು ಅಥವಾ ಬಾರ್ಡರನ್ನು ಕಟ್ ಮಾಡಿ ತೆಗೆದು ಹಿಂದೆ ನೆಕ್ ಡಿಸೈನ್ಗೂ ಕೂಡ ನಾವು ಇದನ್ನು ಬಳಸ್ಕೋಬೋದು ಇಲ್ಲಿ ನಾನೀಗ ಕಾಟನ್ ವಿಥೌಟ್ ವಾಶ್ ಲೈನಿಂಗನ್ನು ಒಂದು ಹತ್ತು ಸೆಂಟಿಮೀಟರ್ ಅಂದರೆ ಒಂದು ಮೀಟರ್ ಮೇಲೆ ಹತ್ತು ಸೆಂಟಿಮೀಟರ್ನಷ್ಟು ಹೆಚ್ಚಿಗೆ ತೊಗೊಂಡಿದ್ದೀನಿ ಕಾರಣ ಬ್ಲೌಸ್ನ ಉದ್ದ ಮತ್ತು ಅಗಲ ಹಾಗೆ ತೋಳಿನ ಉದ್ದ ಕೂಡ ಹೆಚ್ಚಿಗೆ ಇರೋದರಿಂದ ಅಂದರೆ ಜಾಸ್ತಿ ಇರೋದರಿಂದ ಇಷ್ಟನ್ನು ತಗೊಂಡಿದ್ದೀನಿ ಹೀಗೆ ಈ ಲೈನಿಂಗನ್ನು ತಗೊಂಡು ಒಂದಕ್ಕೊಂದು ಅಂಚನ್ನು ಜೋಡಿಸ್ಕೊಂಡು ಐರನ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ ಹಾಗೆ ಕೆಳಗಡೆ ಒಂದು ಸ್ಟ್ರೇಟಾಗಿ ಲೈನನ್ನು ಡ್ರಾ ಮಾಡಿಕೊಂಡು ಈ ಕಚ್ಚಾ ಬಟ್ಟೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬ್ಲೌಸ್ನ ಉದ್ದವನ್ನು ಮಾರ್ಕ್ ಮಾಡ್ಕೊಳ್ಳೋಣ ಬ್ಲೌಸ್ನ ಉದ್ದ ಹದಿನೈದುವರೆ ಇದೆ ಅದಕ್ಕೆ ಒಂದು ಇಂಚಿನಷ್ಟು ಎಕ್ಸ್ಟ್ರಾ ಸೇರಿಸ್ಕೊಂಡು ಹದಿನಾರುವರೆಗೆ ವರೆಗೆ ನಾನಿಲ್ಲಿ ಬ್ಯಾಕನ್ನು ಫಸ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದರಲ್ಲಿ ನಾನು ಮೊದಲೇ ಹೇಳಿದಾಗೆ ಡೀಪು ಮತ್ತು ಬ್ರಾಡು ಹೆಚ್ಚಿಗೆ ಇರೋದ್ರಿಂದ ಶೋಲ್ಡರನ್ನು ಐದು ಕಾಲು ಇಂಚು ಹಾಗೆ ಆರ್ಮೋಲನ್ನು ಐದು ಮುಕ್ಕಾಲು ಇಂಚಿನಷ್ಟು ತೊಗೊಳ್ತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಹೀಗೆ ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಲೈನ್ ಡ್ರಾ ಮಾಡಿದ ನಂತರ ಚೆಸ್ಟ್ನ ಸುತ್ತಳತೆ ನಲ್ವತ್ತು ಇಂಚಿದೆ ನಲವತ್ತು ನಾಲ್ಕನೇ ಒಂದು ಭಾಗ ಹತ್ತು ಇಂಚು ಬರುತ್ತೆ ಇಂಚಿಗೆ ನಾವಿಲ್ಲಿ ಎಕ್ಸ್ಟ್ರಾ ಒಂದೂವರೆ ಅಥವಾ ಎರಡು ಇಂಚಿನಷ್ಟು ಎಷ್ಟು ಬೇಕಾದರೂ ಇಟ್ಕೋಬೋದು ಈಗ ನಾನಿಲ್ಲಿ ಎರಡು ಇಂಚು ತಗೊಳ್ತಾ ಇದ್ದೀನಿ ಹಾಗೆ ವೆಸ್ಟ್ನ ಸುತ್ತಳತೆ ಮೂವತ್ತೆರಡೂವರೆ ಇದೆ ನಾಲ್ಕನೇ ಒಂದು ಭಾಗ ಎಂಟು ಪಾಯಿಂಟ್ ಒಂದು ಇಂಚು ಬರುತ್ತೆ ಅದಕ್ಕೆ ಒಂದು ಇಂಚು ಬ್ಯಾಕ್ ಟಕ್ಸ್ಗಾಗಿ ಹಾಗೆ ಎರಡು ಇಂಚಿನಷ್ಟು ಮಾರ್ಜಿಂಗ್ಗಾಗಿ ಹೀಗೆ ಇಟ್ಕೊಂಡು ಇದನ್ನು ಕೂಡ ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಆರ್ಮೋಲ್ ಮೂಲೆಯಲ್ಲಿ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಹಾಗೆ ಕೆಳಗಡೆ ಮೂಲೆಯಿಂದ ಮೇಲಕ್ಕೆ ಎರಡು ಇಂಚಿನಷ್ಟು ಮಾರ್ಕ್ ಮಾಡಿಕೊಂಡು ಹೀಗೆ ಕಂಕಳ ಶೇಪನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಇಲ್ಲಿ ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹಿಂದೆ ಟ್ಯಾಗನ್ನು ಮಾಡ್ಕೊಳ್ಳೋದಾದರೆ ನೀವು ಎರಡು ಕಾಲು ಅಥವಾ ಎರಡೂವರೆ ಇಂಚನ್ನು ಕೂಡ ಬೇಕಾದರೂ ಇಟ್ಕೋಬಹುದು ಆಗ ಶೋಲ್ಡರ್ ನಮಗೆ ಚಿಕ್ಕದಾಗಿ ಬರುತ್ತೆ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಕಟ್ಟೋದು ಮಾಡೋಲ್ಲ ಅನ್ನೋದಾದರೆ ನಾವು ಇಲ್ಲಿ ನೆಕ್ಕಿನ ಅಗಲವನ್ನು ಸ್ವಲ್ಪ ಕಡಿಮೆ ತಗೋಬೇಕಾಗತ್ತೆ ಹಾಗೆ ಇಲ್ಲಿ ನಾನು ನೆಕ್ ಡೀಪನ್ನು ಹತ್ತೂವರೆ ಇಂಚಿನಷ್ಟು ಮಾತ್ರ ತಗೊಂಡಿದ್ದೀನಿ ನೀವು ಇನ್ನೂ ಹೆಚ್ಚಿಗೆ ಬೇಕಾದರೂ ಕೂಡ ಇಟ್ಕೋಬಹುದು ಹಾಗೆ ಇಲ್ಲಿ ನಾನು ಬ್ಯಾಕಲ್ಲಿ ಡೀಪಾಗಿ ರೌಂಡ್ ನೆಕ್ಕನ್ನು ಕೊಡ್ತಾ ಇರೋದ್ರಿಂದ ಫಸ್ಟು ನಾವು ಈ ರೀತಿ ಲೈಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಅದು ಕರೆಕ್ಟಾಗಿ ಶೇಪು ಬಂದಿದೆ ಅಂದ ನಂತರ ಈ ರೀತಿ ಡಾರ್ಕ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ನೆಕ್ ಡೀಪು ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ರೌಂಡಲ್ಲಿ ಈಗ ನಾವು ಬ್ಯಾಕಲ್ಲಿ ಟಕ್ಸ್ ಹಿಡಿತೀವಲ್ಲ ಅದಕ್ಕೋಸ್ಕರವಾಗಿ ನಾಲ್ಕು ಇಂಚಿನಷ್ಟು ಅಗಲ ಹಾಗೆ ಮೇಲಕ್ಕೆ ನಾಲ್ಕೂವರೆ ಇಂಚಿನಷ್ಟು ಹೀಗೆ ಮಾರ್ಕ್ ಮಾಡಿಕೊಂಡು ಅರ್ಧ ಅರ್ಧ ಇಂಚಿನಷ್ಟು ಸೈಡಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಇದರಿಂದ ನಮಗೆ ಟಕ್ಸ್ ಹಿಡಿಯುವಾಗ ತುಂಬ ಈಸಿ ಆಗುತ್ತೆ ಈಗ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಕಂಪ್ಲೀಟ್ ಆಗಿದೆ ಇದನ್ನು ಕಟ್ ಮಾಡ್ಕೊಂಡು ಬಿಡೋಣ ಫ್ರೆಂಡ್ಸ್ ಇಲ್ಲಿ ನಾನೀಗ ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲಿ ನಿಮಗೆ ಅರ್ಥ ಆಗಲಿಲ್ವೋ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗೆ ಬರುವ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲನ್ನು ಒತ್ತಿ ಇದರಿಂದ ನಾನು ಹಾಕುವ ಈ ರೀತಿಯ ಕಟಿಂಗ್ ಸ್ಟಿಚಿಂಗ್ ಎಂಬ್ರಾಯ್ಡ್ರಿ ಸಾರಿ ಕುಚ್ ಹಾಗೆ ಪ್ರತಿಯೊಂದನ್ನು ಕೂಡ ಇನ್ನು ಮುಂದೆ ತಪ್ಪದೆ ಹಾಕ್ತಾ ಇರ್ತೀನಿ ಅದರ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಈಗ ನಾವಿಲ್ಲಿ ಲೈನಿಂಗನ್ನು ಹೇಗೆ ಇಟ್ಕೊಂಡಿದೀನೋ ಅದೇ ರೀತಿ ಇಟ್ಕೊಂಡು ಬರೀ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಮಾತ್ರ ಮೇಲಕ್ಕೆತ್ಕೊಂಡು ಫ್ರಂಟ್ ಪಾರ್ಟ್ಗೋಸ್ಕರ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಫಸ್ಟು ಈ ರೀತಿ ಅಂಚು ಸೈಡಿನಲ್ಲಿ ಕಾಲು ಇಂಚಿನಷ್ಟು ಹೀಗೆ ಲೈನನ್ನು ಹಾಕ್ಕೊಂಡು ಈ ಬ್ಯಾಕ್ ಪಾರ್ಟ್ ಕಟಿಂಗನ್ನು ಈ ರೀತಿ ಇಟ್ಕೊಂಡು ಇಟ್ ಈಸ್ ಏನು ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ನೆಕ್ ಶೇಪ್ ಒಂದನ್ನ ಬಿಟ್ಟು ಹೀಗೆ ಮಾರ್ಕ್ ಮಾಡಿಕೊಳ್ತಾ ಇದೀನಿ ಮಾರ್ಕ್ ಮಾಡ್ಕೊಂಡ ನಂತರ ಈ ಬ್ಯಾಕ್ ಪಾರ್ಟ್ ಅನ್ನ ಎತ್ತಿಟ್ಕೊಂಡ್ ಬಿಡೋಣ ಈಗ ಫ್ರಂಟ್ ನಲ್ಲಿ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳೋಣ ಆರ್ಮೋಲ್ ಶೇಪ್ಗಾಗಿ ಈ ರೀತಿ ನಾನು ಫಸ್ಟ್ ಲೈನ್ ಡ್ರಾ ಮಾಡಿಕೊಂಡು ಬ್ಯಾಕ್ ಗಿಂತ ಗೆ ಅರ್ಧ ಇಂಚು ಒಳಗಡೆ ಹೀಗೆ ಹಾರ್ಮೋನ್ ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟು ನೆಕ್ ಬಿಡ್ತನ್ನು ಏನಿದೆಯೋ ಅದನ್ನೇ ಹಾಗೆ ಬಿಟ್ಕೊಂಡು ನೆಕ್ ಡೀಪಿಗಾಗಿ ಎಂಟು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಟೇಪನ್ನು ಕ್ರಾಸ್ ಆಗಿ ಇಟ್ಕೊಂಡು ಹಾಗೆ ಇಲ್ಲಿ ನಾವು ನೆಕ್ಕಿನ ಕೆಳಗಡೆ ಅಗಲಕ್ಕಾಗಿ ಎರಡು ಮುಕ್ಕಾಲು ಇಂಚಿನಷ್ಟು ತೊಗೊಳ್ತಾ ಇದ್ದೀನಿ ಈಗ ಇದನ್ನು ಕೂಡ ಈ ರೀತಿ ಲೈನ್ ಹಾಕ್ಕೊಂಡು ಇದೂ ಕೂಡ ಫಸ್ಟು ನಾವು ಲೈಟಾಗಿ ನೆಕ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಅದು ಕರೆಕ್ಟಾಗಿ ಬಂದಿದೆ ಅಂದ ನಂತರ ನಾವು ಈ ರೀತಿ ಡಾರ್ಕ್ ಆಗಿ ಮಾರ್ಕ್ ಮಾಡ್ಕೋಬೇಕು ಈಗ ಇಲ್ಲಿ ಕಂಪ್ಲೀಟಾಗಿ ಆರ್ಮೋಲ್ ಮತ್ತು ನೆಕ್ ಶೇಪಿನ ಮಾರ್ಕಿಂಗ್ ಆಗಿದೆ ಈಗ ಡಾಟ್ಸ್ಗಳ ಮಾರ್ಕಿಂಗನ್ನು ಮಾಡ್ಕೊಳ್ಳೋಣ ಕಂಕಳಲ್ಲಿ ನಾವು ಹಾಫ್ ಡಾಟ್ಸ್ ಡಾಟ್ಸನ್ನು ಇಟ್ಕೊಳ್ತೀವಲ್ಲ ಅದಕ್ಕೋಸ್ಕರ ಇಲ್ಲಿ ಅರ್ಧ ಇಂಚು ಹೆಚ್ಚಿಗೆ ತಗೊಳ್ತಾ ಇದ್ದೀನಿ ಹಾಗೆ ನಾವಿಲ್ಲಿ ಬ್ಯಾಕನ್ನು ಏನು ಕರೆಕ್ಟಾಗಿ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅಲ್ಲಿಂದ ಒಳಗಡೆ ಒಂದೂವರೆ ಇಂಚು ಹಾಗೆ ಪಕ್ಕದಲ್ಲೂ ಕೂಡ ಒಂದೂವರೆ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಹೀಗೆ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ನಮಗೆ ಕ್ರಾಸ್ ಪ್ಯಾಟ್ಗೋಸ್ಕರ ಹಾಗೆ ಇಲ್ಲಿಂದ ಮೇಲಕ್ಕೆ ಒಂದು ಕಾಲು ಇಂಚು ಹಾಗೆ ಫ್ರಂಟ್ನ ಮೇನ್ ಡಾಟ್ಸ್ ಇರುತ್ತಲ್ವ ಅದಕ್ಕೋಸ್ಕರ ನಾಲ್ಕೂವರೆ ಇಂಚ್ಗೆ ಹೀಗೆ ಮಾರ್ಕ್ ಮಾಡಿಕೊಂಡು ಉದ್ದ ಮೂರು ಇಂಚಿನಷ್ಟು ತೊಗೊಳ್ತಾ ಇದ್ದೀನಿ ಹಾಗೆ ಅಗಲ ಇಲ್ಲಿ ನಾವು ಒಂದೂವರೆ ಇಂಚು ಸೈಡಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಹಾಗಾಗಿ ಇಲ್ಲಿ ಒಂದು ಕಾಲು ಒಂದು ಕಾಲು ಎರಡೂವರೆ ಇಂಚಿನಷ್ಟು ಅಗಲ ಹಿಡಿಯೋದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡಿಕೊಂಡು ಹೀಗೆ ಲೈನನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಈ ರೀತಿ ಯೋಗ ಪಟ್ಟಿ ಶೇಪನ್ನು ಕೊಟ್ಕೊಳ್ಳೋಣ ಈಗ ನೆಕ್ಸ್ಟು ನಾವು ಫ್ರಂಟ್ನ ಡಾಟ್ಸ್ಗೋಸ್ಕರ ಈ ರೀತಿ ಮಾರ್ಕನ್ನು ಮಾಡಿಕೊಳ್ಳೋಣ ಇಲ್ಲಿ ಈ ರೀತಿ ಅರ್ಧದಲ್ಲಿ ಫೋಲ್ಡ್ ಮಾಡಿಕೊಂಡು ಟೇಪನ್ನು ಹೀಗೆ ಒಂದು ಮಾರ್ಕ್ ಮಾಡಿಕೊಂಡು ಮೇನ್ ಡಾಟ್ಸ್ ಇರುತ್ತಲ್ವ ಅಲ್ಲಿಂದ ಒಂದು ಮುಕ್ಕಾಲು ಅಥವಾ ಎರಡು ಇಂಚಿನಷ್ಟು ನಾವು ಇದನ್ನು ಅಗ್ಲವನ್ನು ತಗೋಬೋದು ಹಾಗೆ ಈ ಕಡೆಗೂ ಕೂಡ ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೇಲಕ್ಕೂ ಕೂಡ ಎರಡು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಡಾಟ್ಸ್ನ ಲೈನನ್ನು ಹಾಕೊಂಡು ಬಿಡೋಣ ಹಾಗೆ ಈ ರೀತಿ ಕಂಪ್ಲೀಟಾಗಿ ಫೋರ್ ಡಾಟ್ಸ್ನ ಲೈನನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಸ್ಟಿಚಿಂಗ್ ಮಾಡೋದರಲ್ಲಿ ಎರಡು ಕಡೆಗೂ ಕೂಡ ಈಕ್ವಲ್ ಆಗಿ ನೀಟಾಗಿ ಬರುತ್ತೆ ಹಾಗೆ ಕ್ರಾಸ್ಪರ್ಡ್ ಶೇಪ್ಗೋಸ್ಕರ ಕಾಲಿಂಚು ಮೇಲಕ್ಕೆ ಕೆಳಗಡೆ ಶೇಪನ್ನು ಕೊಟ್ಕೊಂಡಿದ್ದೀನಿ ಹಾಗೆ ಬ್ಯಾಕನ್ನು ನಾವು ಏನು ಇಟ್ಟು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕಿಂತ ಕೆಳಗಡೆ ಒಂದು ಇಂಚ್ಗೆ ಹೀಗೆ ಮಾರ್ಕಿಂಗನ್ನು ಮಾಡಿಕೊಂಡು ಈ ಟಕ್ಸ್ ಹಿಡಿತೀವಲ್ಲ ಮೇನ್ ಟಕ್ಸ್ ಅದನ್ನು ಮೈನಸ್ ಮಾಡಿಕೊಂಡು ಈ ರೀತಿ ನೋಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಹನ್ನೊಂದು ಇಂಚು ನಮಗೆ ಯೋಗಪಟ್ಟಿ ಬೇಕಾಗುತ್ತೆ ಆದರೆ ನಾನು ಇದರಲ್ಲೇ ಯೋಗ ಪಟ್ಟಿ ತೆಗಿತಾಯಿಲ್ಲ ಸಪ್ರೇಟಾಗಿ ತೆಗಿತಾ ಇರೋದ್ರಿಂದ ಬರೀ ನಿಮಗೆ ತೋರಿಸೋದಕ್ಕೋಸ್ಕರ ಈ ರೀತಿ ಮಾರ್ಕಿಂಗನ್ನು ತೋರಿಸ್ಕೊಟ್ಟಿದ್ದೀನಿ ಹಾಗೆ ಈಗ ಕಂಪ್ಲೀಟಾಗಿ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಆಗಿದೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀವು ಬೇಕಿದ್ದರೆ ಈ ರೀತಿ ಚೆಕ್ ಕೂಡ ಮಾಡ್ಕೋಬೋದು ಫ್ರಂಟ್ ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆನೇ ನೀವು ಈ ರೀತಿ ಚೆಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ ಆಗಿದ್ರೆ ನೋಡಿ ಬ್ಲೌಸನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು ಸ್ವಲ್ಪ ಎಳೆದಿಟ್ಕೊಳ್ಳಿ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಹಾಗೆ ಈ ಉಳಿದ ಬಟ್ಟೆನಲ್ಲಿ ಈ ತೋಳನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲೂ ಕೂಡ ಫಸ್ಟು ನಾವು ಕೆಳಗಡೆ ಒಂದು ಲೈನನ್ನು ಡ್ರಾ ಮಾಡಿಕೊಂಡು ಈ ಕಚ್ಚಾವನ್ನು ಕಟ್ ಮಾಡ್ಕೊಂಡು ಬಿಡೋಣ ಹಾಗೆ ಮೇಲಕ್ಕೆ ಇಲ್ಲಿ ಒಂದು ಅರ್ಧ ಇಂಚ್ಗೆ ಈ ರೀತಿ ಲೈನನ್ನು ಹಾಕ್ಕೊಳ್ಳೋಣ ಇದು ಕಾರಣ ಕೆಳಗಡೆ ಫೋಲ್ಡಿಂಗಿಗೋಸ್ಕರ ಹಾಗೆ ಮೇಲೆ ಬ್ಲೌಸಿನ ಉದ್ದ ಹತ್ತು ಇಂಚು ಇದೆ ಅದಕ್ಕೆ ಅರ್ಧ ಇಂಚು ಮೇಲೆ ಭುಜದ ಜಾಯಿಂಟ್ಗೆ ಸೇರಿಸ್ಕೊಂಡು ಹತ್ತುವರೆಗೆ ನಾನಿಲ್ಲಿ ಉದ್ದವನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ತೋಳಿನ ಸುತ್ತಳತೆ ಐದೂವರೆ ಇದೆ ಎರಡು ಇಂಚು ಮಾರ್ಜಿನ್ಗಾಗಿ ಬಿಟ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಮೇಲೆ ಭುಜದ ಹತ್ತಿರ ಒಂದು ಅಥವಾ ಒಂದು ಕಾಲು ಇಂಚಿನಷ್ಟು ಇಟ್ಕೊಂಡು ಇಲ್ಲಿ ನಾನು ನಾಲ್ಕು ಇಂಚಿಗೆ ಕಂಕಳಿನ ಡೌನನ್ನು ಇಳಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಸೈಡಲ್ಲಿ ಸ್ವಲ್ಪ ಜಾಯಿಂಟ್ ಬರುತ್ತೆ ಅದನ್ನು ನಾನು ನಿಮಗೆ ಸ್ಟಿಚಿಂಗಲ್ಲಿ ಹೇಳ್ಕೊಡ್ತೀನಿ ಈಗ ಬೇಕಿದ್ರೆ ನೀವು ಈ ರೀತಿ ಕೂಡ ಮಾರ್ಕಿಂಗನ್ನು ಮಾಡ್ಕೋಬೋದು ಕರೆಕ್ಟಾಗಿ ಬ್ಲೌಸನ್ನು ಈ ರೀತಿ ಇಟ್ಕೊಳ್ಳಿ ನೋಡಿ ಎಷ್ಟು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬಂದಿದೆ ಆ ಲೈನ್ಗೆ ಈ ರೀತಿ ಒಂದು ಕ್ರಾಸಾಗಿ ಲೈನನ್ನು ಹಾಕ್ಕೊಂಡು ಈ ರೀತಿ ಶೇಪನ್ನು ತಿರುಗಿಸ್ಕೊ ಫಸ್ಟು ಯಾವಾಗಲೂ ಹಿಂಭಾಗದ ತೋಳಿನ ಶೇಪನ್ನು ಕೊಟ್ಕೋಬೇಕು ನಂತರ ಒಳಭಾಗಕ್ಕೆ ಮುಂಭಾಗದ ಶೇಪನ್ನು ಅರ್ಧ ಇಂಚು ಒಳಗಡೆ ಕೊಟ್ಕೋಬೇಕಾಗುತ್ತೆ ಈಗ ಈ ರೀತಿ ಸ್ಕೇಲ್ ಏನಾದರೂ ಇದ್ದರೆ ನೀವು ಅದನ್ನು ಬಳಸ್ಕೊಂಡು ಹೀಗೆ ಶೇಪನ್ನು ಕೊಟ್ಕೊಳ್ಳಿ ನೀಟಾಗಿ ಬರುತ್ತೆ ಸ್ಕೇಲ್ ಇಲ್ಲ ಪರವಾಗಿಲ್ಲ ಹಾಗೆ ಕೂಡ ಮಾಡ್ಕೋಬಹುದು ಈಗ ಕಂಪ್ಲೀಟಾಗಿ ತೋಳಿನ ಮಾರ್ಕಿಂಗ್ ಮುಗಿದಿದೆ ಈಗ ಕೆಳಗಡೆ ಈ ಕಚ್ಚವನ್ನು ಕಟ್ ಮಾಡಿ ತೆಗೆದು ತೋಳನ್ನು ಕಟ್ ಮಾಡ್ಕೊಳ್ಳೋಣ ಈ ರೀತಿ ಸ್ಲೀವನ್ನು ಕಟ್ ಮಾಡುವಾಗ ಫಸ್ಟು ಬ್ಯಾಕ್ ಸೈಡನ್ನು ಕಟ್ ಮಾಡಿಕೊಂಡು ನಂತರ ಎರಡು ಪೀಸನ್ನು ಹೀಗೆ ಓಪನ್ ಮಾಡಿಕೊಂಡು ಫ್ರಂಟನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಈಗ ನೀಟಾಗಿ ಶೇಪ್ ಬಂದಿದೆಯಲ್ವ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಶೇಪನ್ನು ತೆಕ್ಕೋಬಹುದು ಇಲ್ಲಿ ನಾನು ಕ್ರಾಸ್ ಬೆಲ್ಟನ್ನು ಸೆಪ್ರೇಟಾಗಿ ಕಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ನಲ್ವ ಅದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟು ಇಲ್ಲಿ ನಾವು ಕ್ರಾಸ್ ಬೆಲ್ಟಿಗಾಗಿ ಅಂದರೆ ಯೋಗಪಟ್ಟಿಗಾಗಿ ಒಂದು ಸೈಡ್ನಲ್ಲಿ ಮೂರುವರೆ ಹಾಗೂ ಸೆಂಟ್ರಲ್ಲಿ ಎರಡೂವರೆ ಇಂಚ್ಗೆ ಹೀಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಈ ರೀತಿ ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಶೇಪು ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಸಪ್ರೇಟಲ್ಲೇ ಯೋಗಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋದು ಈಗ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಸೆಂಟ್ರಲ್ಲಿ ಇದನ್ನು ಓಪನ್ ಮಾಡ್ಕೊಂಡು ಬಿಡೋಣ ಹಾಗೆ ಇದೇ ಥರ ಇನ್ನೊಂದು ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನೀವು ಬೇಕಾದರೆ ಇನ್ನೊಂದಕ್ಕೆ ಮೇನ್ ಫ್ಯಾಬ್ರಿಕನ್ನು ಕೂಡ ಯೂಸ್ ಮಾಡ್ಕೋಬೋದು ನಾನು ಎರಡು ಬದಿಯಲ್ಲೂ ಕೂಡ ಲೈನಿಂಗ್ ಹಾಕ್ಕೊಂಡು ಮೇನಲ್ಲಿ ಮಾತ್ರ ಸಾರಿ ಬಟ್ಟೆಯನ್ನು ಯೂಸ್ ಮಾಡೋದ್ರಿಂದ ಎರಡು ಪೀಸನ್ನು ಕೂಡ ಲೈನಿಂಗನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ರಿಂಗ್ಸ್ ಮತ್ತು ಉಕ್ಸ್ ಪಟ್ಟಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಕಂಪ್ಲೀಟಾಗಿ ಬ್ಲೌಸ್ ಕಟಿಂಗ್ ಮುಗಿದಿದೆ ಇದೇ ಪ್ರಕಾರ ನಾವು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡು ಮೇನ್ ಬಟ್ಟೆಯನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸ್ಟಿಚಿಂಗ್ ವಿಡಿಯೋವನ್ನು ಪಾರ್ಟ್ ಟೂ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಅದನ್ನು ನೋಡಿ ಸ್ಟಿಚಿಂಗನ್ನು ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇಂದಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು